ಟೀಕೆ ಮಾಡುವವರಿಗೆ ನಾನು ಹೆದರುವವನಲ್ಲ. ಹೆದರಿಸೋಕೆ ಬಂದ್ರೆ ತೊಡೆ ತಟ್ಟುವುದು ನನಗೆ ಗೊತ್ತಿದೆ. ವಿರೋಧಿಗಳಿಗೆ ಟೀಕಿಸುವವರಿಗೆ ಸಿದ್ದರಾಮಯ್ಯ ಸವಾಲಿಸುತ್ತಿದ್ದಾರೆ. 13 ಚುನಾವಣೆಗಳನ್ನ ಎದುರಿಸಿದ್ದೇನೆ, 5 ಚುನಾವಣೆಯನ್ನ ಸೋತಿದ್ದೇನೆ. ನನ್ನ ಕೆಲಸ ನ್ಯಾಯವಾಗಿದ್ರೆ ಯಾವನ್ ಹೇಳಿದ್ರೂ ನಿಲ್ಸಲ್ಲ. ಸುಮ್ನೆ ಹೆದರಿಸೋಕ್ ಬಂದ್ರೆ ತೊಡೆ ತಟ್ಟುವುದು ನನಗೆ ಗೊತ್ತಿದೆ. ಯಾರಿಗೂ ಹೆದರುವಂತಹ ಗಿರಾಕಿ ಅಲ್ಲ ನಾನು ಅಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಟುರು ಹಾಕಿದ್ದಾರೆ. ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡಿದ್ದೇನೆ, ಭೀಮಾನಾಯ್ಕನ್ ಬಿಟ್ಟು ಸರ್ಕಾರದಲ್ಲಿ ಇದ್ದಾಗಲೂ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡಿದ್ದೇನೆ, ಮುಂದೆನೂ ಕೂಡ ಸಾಮಾಜಿಕ ನ್ಯಾಯಕವಾಗಿ ಹೋರಾಟ ಮಾಡೇ ಬರುತ್ತೆ. ಯಾರಿಗೂ ಎದುರ ಗಿರಾಕಿ ಅಲ್ಲ, ನಾವು ಎದುರ ಗಿರಾಕಿ ಅಲ್ಲ, ನ್ಯಾಯಕ್ಕೋಸ್ಕರ ತಲೆ ಬಾರ್ದು. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾವು ತೊಡೆ ತಟ್ಟಲು ಗೊತ್ತಿದೆ, ನೀವೆಲ್ಲರೂ ಜನ ಇಲ್ಲಿ ಬಹಳ ಜನ ಸೇರಿದ್ದೀರಿ. ಯಾರು ಜನರ ಪರವಾಗಿರ್ತಾರೆ ಅವ್ರ ಪರವಾಗಿ ನಿಲ್ಲಬೇಕು. ಯಾರು ಹಿಂದುಳಿದವ್ರ ಪರವಾಗಿರ್ತಾರೆ, ಯಾರು ಶೋಷಿತರ ಪರವಾಗಿರ್ತಾರೆ, ವಿಕಾಸ ವಂಚಿತರಾಗಿರ್ತಾರೆ, ಅವ್ರ ಜೊತೆ ನಿಲ್ತದ್ದು ನಿಮ್ಮೆಲ್ಲರ ಕರ್ತವ್ಯ. ಅಲ್ಲದೆ ನಿಮಗೆ ನ್ಯಾಯ ಸಿಕ್ಕಲ್ಲ ಅಂತ ಅರ್ಥ ಸಿಕ್ಕಲ್ಲ, ಅಷ್ಟು ಸುಲಭ ಕೊಡಲ್ಲ, ನ್ಯಾಯ ಕೊಡಲ್ಲ. ಈಗ ನಿನ್ನೆ ಬಸವರಾಜ ಬೊಮ್ಮಾಯಿ ಹೇಳಿದರು, ಬಹಳ ಸಂತೋಷ ಮಾಡಿದ್ರೆ ಕುರುಬರನ್ನ ಎಸ್ ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಸ್ ಟಿ ಇವೆಲ್ಲ ಮಾಡೋದು ಕೇಂದ್ರ ಸರ್ಕಾರ ಮಾಡಬೇಕು. ನಾನು ಆಗ್ಲೇ ಬೀದರ್, ಗುಲ್ಬರ್ಗ, ಯಾದಗಿರ್, ಕೊಡಗು 4 ಜಿಲ್ಲೆಯವರನ್ನ ಕಳಿಸ್ಕೊಟ್ಟಿದ್ದೀನಿ ಶಿಫಾರಸ್ ಮಾಡಿ. ಅಲ್ಲಿ ಮಾಡ್ರಿ, ಹೋಗಿ ನರೇಂದ್ರ ಮೋದಿ ಅವರ ಕೂತು ಮಾಡಿಸಿ ತಪ್ಪಲ್ಲಿದ್ದೀನಿ ಸರ್. ಇಲ್ಲಿ ಭಾರತ ಅಲ್ಲಿ ಹೋಗ್ತಾ ಕೇಂದ್ರ ಸರ್ಕಾರ ಮಾಡೋದು ಸಂವಿಧಾನ ತಿದ್ದುಪಡಿ ತರೋರು ಅವರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.